ಶ್ರೀಮುಕ್ತಿನಾಗಾಯನ ನಮಃ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಏನಾದರೂ ಒಂದು ವಿಶೇಷತೆ ಇದ್ದೇ ಇರುತ್ತೆ ಅಂದರೆ ಅನೇಕ ಹಬ್ಬಗಳನ್ನು ಹಿಂದೂ ಧರ್ಮದಲ್ಲಿ ಆಚರಣೆಯನ್ನು ಮಾಡ್ತೀವಿ ಆದರೆ ಪ್ರತಿಯೊಂದು ಹಬ್ಬಕ್ಕೂ ಕೂಡ ತನ್ನದೇ ಆದಂತಹ ವೈಜ್ಞಾನಿಕ ವಿಶ್ಲೇಷಣೆ ಇದ್ದೇ ಇರುತ್ತೆ ಅದನ್ನು ತಿಳಿದುಕೊಂಡು ನಾವು ಅರ್ಥ ಮಾಡಿಕೊಂಡಾಗ ಆ ಹಬ್ಬಕ್ಕೆ ಒಂದು ಅರ್ಥವೂ ಸಿಕ್ಕತ್ತೆ ನಮಗೂ ಕೂಡ ಮಾಡೋದಕ್ಕೆ ಒಂದು ರೀತಿ ಆಸಕ್ತಿ ಇರುತ್ತೆ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅಲ್ವಾ ಹೌದು ನೋಡಿ ಆಗಲೇ ನಾಗರ ಪಂಚಮಿ ಹಬ್ಬ ಬಂದೇ ಬಿಡ್ತು ಎಷ್ಟು ಬೇಗ ಬೇಗ ವರ್ಷಗಳು ಉರುಳಿ ಹೋಗುತ್ತೆ ಮತ್ತೊಂದು ವರ್ಷದ ನಾಗರ ಪಂಚಮಿ ಹಬ್ಬ ಬಂದಿದ್ದಾಯಿತು ಹೌದು ಯಾಕೆ ಇದನ್ನು ನಾವು ಆಚರಣೆಯನ್ನು ಮಾಡಬೇಕು ಇದು ಶ್ರಾವಣ ಮಾಸದಲ್ಲಿಯೇ ಏಕೆ ನಾವು ಈ ಒಂದು ಹಬ್ಬದ ಆಚರಣೆಯನ್ನು ಮಾಡಬೇಕು ಮತ್ತು ಈ ನಾಗರ ಪಂಚಮಿಯ ಹಬ್ಬವನ್ನು ಒಡ ಹುಟ್ಟಿದವರ ಹಬ್ಬ ಅಂತ ಕರಿತೀವಿ ಅದಕ್ಕೂ ಏನಾದರೂ ಅರ್ಥ ಇದೆಯಾ ಈ ರೀತಿ ನಾನಾ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಉದ್ಭವವಾಗುವುದು ಸಹಜ ಹಾಗಾಗಿ ಈ ನಾಗರ ಪಂಚಮಿ ಹಬ್ಬದ ಒಂದು ವಿಶೇಷತೆಯನ್ನು ನಾವು ಇವತ್ತು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ನಾ ನಾಗರ ಪಂಚಮಿ ಎಂದ ತಕ್ಷಣ ನಮಗೆ ಜ್ಞಾಪಕ ಬರ್ತಕ್ಕಂಥದ್ದು ಶ್ರಾವಣ ಮಾಸ ಶ್ರಾವಣ ಮಾಸ ಅಂದ್ರೇ ಹಬ್ಬಗಳ ಮಾಸ ಅಂತಲೇ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಈ ಶ್ರವಣ ನಕ್ಷತ್ರದಲ್ಲಿ ಪೌರ್ಣಮಿ ಬರುವಂತಹ ಈ ಮಾಸವನ್ನು ನಾವು ಶ್ರಾವಣ ಮಾಸ ಅಂತ ಹೇಳಿ ಕರೆಯುವಂಥದ್ದು ಈ ಶ್ರಾವಣ ಮಾಸದಲ್ಲಿ ಚಂದ್ರ ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಚಂದ್ರ ಭೂಮಿಯ ಸುತ್ತ ಸುತ್ತುತ್ತಾ ಇರ್ತಾನೆ ಅಂತ ಹೇಳಿ ಒಂದು ಬಾರಿ ಸುತ್ತುವಾಗ ಹನ್ನೆರಡು ಡಿಗ್ರಿಯಷ್ಟು ಕ್ರಯಿಸ್ತಾನೆ ಅಂಥದ್ದು ಚತುರ್ಥಿಯ ಹೊತ್ತಿಗೆ ಅಂದರೆ ಪಾಡ್ಯದಿಂದ ಚತುರ್ಥಿಯ ಹೊತ್ತಿಗೆ ನಲವತ್ತೆಂಟು ಡಿಗ್ರಿಗಳ ಕಾಲ ಅವನು ಒಂದು ಸುತ್ತು ಬರ್ತಾ ಇರತಕ್ಕಂಥದ್ದು ನಮಗೆ ಗೊತ್ತಾಗತ್ತೆ ಆದರೆ ಈ ನಲವತ್ತೆಂಟು ಡಿಗ್ರಿಯಿಂದ ಅರವತ್ತು ಡಿಗ್ರಿಯವರೆಗೆ ಸಂಚರಿಸುವ ಈ ಕಾಲ ಆವಾಗ ಪಂಚಮಿ ಬರುತ್ತೆ ಆ ಪಂಚಮಿಯಲ್ಲಿ ನಾವು ಈ ನಾಗರ ಪಂಚಮಿಯ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ಈ ಅರವತ್ತು ಅರವತ್ತನೇ ಡಿಗ್ರಿಯಲ್ಲಿ ಬರ್ತಕ್ಕಂತಹ ಈ ದಿವಸವನ್ನು ತ್ರಿಕೋನದಲ್ಲಿ ಚಂದ್ರ ಇದ್ದಾನೆ ಅಂತ ಹೇಳುವಂಥದ್ದು ಈ ತ್ರಿಕೋನದಲ್ಲಿ ಚಂದ್ರ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಜಲರಾಶಿಯ ಮೇಲೆ ಅಂದರೆ ಭೂಮಿಯಲ್ಲಿರತಕ್ಕಂತಹ ಜಲರಾಶಿಯ ಮೇಲೆ ಚಂದ್ರನ ಪ್ರಭಾವ ಜಾಸ್ತಿಯಾಗಿಯೇ ಇರುತ್ತೆ ಮನುಷ್ಯನ ಶರೀರವು ಕೂಡ ಎಂಬತ್ತು ಭಾಗದಷ್ಟು ಜಲಾವೃತವಾಗಿರೋದ್ರಿಂದ ಅಂದರೆ ಜಲದ ರೂಪದಲ್ಲಿ ಆವೃತ್ತವಾಗಿರೋದ್ರಿಂದ ಮನುಷ್ಯನ ಮೇಲೆ ಕೂಡ ಸಾಕಷ್ಟು ಪ್ರಭಾವ ಚಂದ್ರನ ಪ್ರಭಾವ ಇರುತ್ತೆ ಹೌದು ಚಂದ್ರನ ಪ್ರಭಾವ ಯಾಕಿರುತ್ತೆ ಅಂತಂದರೆ ಚಂದ್ರ ಮನಸ್ಸಿಗೆ ಕಾರಕನಾಗಿರ್ತಕ್ಕಂಥವನು ಚಂದ್ರಮ್ಮ ಮನಸ್ಸೋ ಜಾತಃ ಅಂತ ಹೇಳಿ ಹಾಗಾಗಿ ಮನುಷ್ಯನ ಮನಸ್ಸಿನ ಮೇಲೆ ಹೆಚ್ಚಿನ ಪ್ರಭಾವ ಈ ಶ್ರಾವಣ ಮಾಸದಲ್ಲಿ ಉಂಟಾಗ್ತಕ್ಕಂಥದ್ದು ಅದರಲ್ಲೂ ಕೂಡ ಈ ಪಂಚಮಿಯ ಅಂದರೆ ನಾನು ಏನು ಹೇಳಿದೆ ನಲವತ್ತೆಂಟು ಡಿಗ್ರಿಯಿಂದ ಅರವತ್ತು ಡಿಗ್ರಿಯವರೆಗೆ ಸಂಚರಿಸುವ ಈ ಕಾಲದಲ್ಲಿ ಮನಸ್ಸಿನ ಮೇಲೆ ಅವನ ಪ್ರಭಾವ ಜಾಸ್ತಿಯಾಗಿರುತ್ತೆ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಮನಸ್ಸನ್ನು ಒಂದು ನಿಗ್ರಹವನ್ನು ಮಾಡುವಂತಹ ಸಾತ್ವಿಕವಾದಂತಹ ಆಹಾರವನ್ನು ನಾವು ಸೇವನೆಯನ್ನು ಮಾಡಬೇಕಾಗತ್ತೆ ಸಾತ್ವಿಕ ಆಹಾರ ತಾಮಸಿಕ ಆಹಾರ ರಾಜಸಿಕ ಆಹಾರ ಅಂತ ಹೇಳಿ ಮೂರು ಬಗೆಯ ಆಹಾರವನ್ನು ನಾವು ಸೇವನೆಯನ್ನು ಮಾಡ್ತೀವಿ ಆದರೆ ಈ ಶ್ರಾವಣ ಮಾಸದಲ್ಲಿ ಸಾತ್ವಿಕವಾದ ಆಹಾರವನ್ನೇ ನಾವು ಹೆಚ್ಚಾಗಿ ಸೇವನೆಯನ್ನು ಮಾಡೋದರಿಂದ ಮನಸ್ಸನ್ನು ಒಂದು ನಿಗ್ರಹವನ್ನು ಮಾಡಿಕೊಳ್ಳೋದಿಕ್ಕೆ ಮನಃಕಾರಕನಾದಂತಹ ಚಂದ್ರನ ಪ್ರಭಾವ ಜಾಸ್ತಿ ಇರೋದರಿಂದ ಈ ಕಾಲದಲ್ಲಿ ಮನಸ್ಸಿನ ಸ್ಥಿಮಿತವನ್ನು ನಾವು ಕಳ್ಕೊಳ್ಳದೇ ಇರೋದಕ್ಕೆ ಈ ಮಾಸ ಆಹಾರದ ಮುಖಾಂತರ ನಾವು ಸಾತ್ವಿಕವಾದ ಆಹಾರವನ್ನು ಸೇವನೆಯನ್ನು ಮಾಡುವಂಥದ್ದು ಒಂದು ಭಾಗವಾಗುತ್ತೆ ಇನ್ನೊಂದು ಮನುಷ್ಯನ ದೇಹದಲ್ಲಿ ಅತ್ಯಂತ ಪ್ರಮುಖವಾದ ಅಂಗ ಅಂದರೆ ಅದು ಮೆದುಳು ಈ ಮೆದುಳು ಹೇಗಿರುತ್ತೆ ಸರ್ಪದ ಹೆಡೆಯ ಆಕಾರದಲ್ಲಿ ಇರುತ್ತೆ ಇದನ್ನು ನಾವು ಕುಂಡಲಿನಿ ಶಕ್ತಿ ಅಂತ ಹೇಳಿ ಕೂಡ ಕರೆಯುವಂಥದ್ದು ಈ ಕುಂಡಲಿನಿ ಶಕ್ತಿಯನ್ನು ಯಾವಾಗಲೂ ಕೂಡ ಜಾಗೃತವಾಗಿಟ್ಟುಕೊಳ್ಬೇಕು ಅದಕ್ಕೆ ಯಾವುದೇ ರೀತಿಯ ಧಕ್ಕೆ ಬರಬಾರದು ಅಂತನ್ನುವಾದರೆ ನಾವು ಈ ಸರ್ಪ ಪೂಜೆಯನ್ನು ಮಾಡುವಂಥದ್ದು ಅತಿ ವಿಶೇಷ ನೋಡಿ ಸಾಧಾರಣವಾಗಿ ನಾವು ಫೋಟೋಗಳೆಲ್ಲ ನೋಡಿರುವಾಗ ಈ ಏಳು ಹೆಡೆಯ ಸರ್ಪದ ಒಂದು ಶರೀರದ ಮೇಲೆ ಆಸೀನಾಗಿರ್ತಕ್ಕಂಥವನು ಮನೆಗಿರ್ತಕ್ಕಂಥವನು ಮಹಾವಿಷ್ಣು ಈ ಮಹಾವಿಷ್ಣು ಯಾರಿಗೆ ಕಾರಕ ಸ್ಥಿತಿಗೆ ಕಾರಕನಾಗಿರ್ತಕ್ಕಂಥವನು ಮಹಾವಿಷ್ಣು ಅಂದರೆ ಸೃಷ್ಟಿ ಸ್ಥಿತಿ ಲಯದಲ್ಲಿ ಸ್ಥಿತಿಗೆ ಕಾರಕನಾಗಿರುವನು ಶ್ರೀಮನ್ನಾರಾಯಣ ಈ ನಮ್ಮ ಶರೀರದ ಆರೋಗ್ಯದ ಸ್ಥಿತಿಯನ್ನು ನಾವು ಉತ್ತಮವಾಗಿಟ್ಕೋಬೇಕು ಅಂತಂದಾಗ ನಾವು ಯಾರನ್ನು ಪೂಜೆಯನ್ನು ಮಾಡಬೇಕಾಗತ್ತೆ ಒಂದು ಮಹಾವಿಷ್ಣುವನ್ನು ಪೂಜೆ ಮಾಡಬೇಕಾಗತ್ತೆ ಮತ್ತೊಂದು ಅವನ ಒಂದು ಹಾಸಿಗೆಯೇ ಆಗಿರತಕ್ಕಂತಹ ಈ ಸರ್ಪ ಪೂಜೆಯನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗುತ್ತೆ ಅಂದರೆ ಈ ಸಪ್ತ ಏಳು ಹೆಡೆಯನ್ನು ಸಪ್ತ ಧಾತುವಿಗೆ ಹೋಲಿಸ್ತಕ್ಕಂಥದ್ದು ಈ ಸಪ್ತ ಧಾತುವನ್ನು ಒಂದು ರೀತಿ ಅದು ಒಂದು ಚಲನವಲನಗಳಾದ್ರದ್ದು ಚೆನ್ನಾಗಿರಬೇಕು ಅದು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂದಾಗ ನಾವು ಈ ಸರ್ಪದ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅತ್ಯಂತ ವಿಶೇಷವಾಗುವಂಥದ್ದು ಹಾಗಾಗಿ ಈ ಕಾಲದಲ್ಲಿ ಸರ್ಪದ ಆರಾಧನೆ ನಾಗಾರಾಧನೆ ಅತ್ಯಂತ ಪ್ರಮುಖವಾದದ್ದು ಈ ನಿಟ್ಟಿನಲ್ಲಿ ನಾವು ಈ ಶ್ರಾವಣ ಮಾಸದಲ್ಲಿ ನಾಗನ ಆರಾಧನೆಯನ್ನು ವಿಶೇಷವಾಗಿ ಮಾಡುವಂಥದ್ದು ನೋಡಿ ಭೂಮಿಯಲ್ಲಿ ಇರತಕ್ಕಂತಹ ಎಲ್ಲ ಯಾವುದೇ ರೀತಿಯ ಜಾತಿ ಭೇದವಿಲ್ಲದೆ ಎಲ್ಲ ಮನುಷ್ಯ ವರ್ಗದವರೂ ಕೂಡ ಈ ಶ್ರಾವಣ ಮಾಸದಲ್ಲಿ ನಾಗನ ಆರಾಧನೆಯನ್ನು ಮಾಡ್ತಾರೆ ಇನ್ನು ಮಾಮೂಲಾಗಿ ಕೂಡ ಈ ನಾಗನ ಆರಾಧನೆಯನ್ನು ಮಾಡೋದನ್ನು ನಾವು ನೋಡ್ತಾನೆ ಇರ್ತೀವಿ ಯಾಕೆ ಕಾಮ್ಯ ರೂಪಿಯಾಗಿರ್ತಕ್ಕಂಥವನು ನಾಗದೇವತೆ ಹಾಗಾಗಿ ನಮ್ಮ ಮನಸ್ಸಿನ ಸಂಕಲ್ಪಗಳನ್ನು ಈಡೇರಿಸ್ಕೊಳ್ಳೋದಿಕ್ಕೆ ಕೂಡ ನಾವು ಈ ನಾಗನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಸಂತಾನದ ಅಭಿವೃದ್ಧಿಗಾಗಿ ಅಥವಾ ಮನೆಯಲ್ಲಿ ಸಂಪತ್ತಿನ ಅಭಿವೃದ್ಧಿಗಾಗಿ ಮತ್ತು ಮನೆಯಲ್ಲಿರ್ತಕ್ಕಂತಹ ಸಂಸಾರದಲ್ಲಿ ಬರಬಹುದಾದಂತಹ ಅನೇಕ ಕ್ಲೇಶಗಳ ಒಂದು ಶಮನಕ್ಕಾಗಿ ಎಲ್ಲ ರೀತಿಯಲ್ಲಿಯೂ ಕೂಡ ನಾಗನ ಆರಾಧನೆಯನ್ನು ಮಾಡುವಂಥದ್ದು ಹಿಂದೂ ಸಂಪ್ರದಾಯದಲ್ಲಿ ಬಂದಿರತಕ್ಕಂಥದ್ದು ಅದರಲ್ಲೂ ಕೂಡ ವಿಶೇಷವಾಗಿ ನಾಗರ ಪಂಚಮಿಯ ದಿವಸ ಎಲ್ಲ ಜಾತಿಯ ವರ್ಗದ ಎಲ್ಲ ಜನರು ಕೂಡ ಎಲ್ಲ ಧರ್ಮದ ಜನರು ಕೂಡ ಈ ನಾಗನ ಆರಾಧನೆಯನ್ನು ಮಾಡುವುದನ್ನು ನಾವು ಕಾಣ್ತಾ ಇರ್ತೀವಿ ಇನ್ನು ಈ ನಾಗನ ಆರಾಧನೆಯನ್ನು ಕೆಲವರಿಗೆ ಒಂದು ರೀತಿಯ ಗೊಂದಲ ಹುತ್ತಕ್ಕೆ ಹೋಗಿ ಪೂಜೆ ಮಾಡಬೇಕಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕಾ ಯಾವ ರೀತಿಯೆಲ್ಲ ಮಾಡಬೇಕು ಅನ್ನುವಂತಹ ಗೊಂದಲವೂ ಕೂಡ ಇರುತ್ತೆ ಹುತ್ತಕ್ಕೆ ಪೂಜೆಯನ್ನು ಮಾಡುವುದಾದರೆ ಮಾಡುವುದು ಅತ್ಯಂತ ಶ್ರೇಷ್ಠವೇ ಆದರೆ ಹೋಗಿ ಲೀಟ್ರ್ಗಟ್ಟಲೆ ಹಾಲನ್ನು ಅದಕ್ಕೆ ಸುರಿಯುವಂಥದ್ದು ಈ ರೀತಿಯೆಲ್ಲ ಮಾಡಿ ಅದರ ಉಸಿರಾಟಕ್ಕೆ ತೊಂದರೆಯಾಗುವಂತೆ ಮಾಡೋದು ಮತ್ತೊಂದು ದೋಷಕ್ಕೆ ಕಾರಣವಾಗುತ್ತೆ ಕೇವಲ ಒಂದೆರಡು ಉದ್ಧಾರಣೆಯಷ್ಟು ಮಾತ್ರ ಹಾಲನ್ನು ಹುತ್ತಕ್ಕೆ ಸಮರ್ಪಣೆಯನ್ನು ಮಾಡಬೇಕು ಉದಾಹರಣೆ ಅಂದರೆ ಒಂದು ಚಮಚದಷ್ಟು ಅಷ್ಟೆ ಒಂದೆರಡು ಚಮಚಕ್ಕಿಂತ ಜಾಸ್ತಿಯಾಗಿ ಹಾಲನ್ನು ನಾವು ಹಾಕಬಾರ್ದು ಇನ್ನು ಮನೆಯಲ್ಲಿಯೇ ಮಾಡುವುದಾದರೆ ಕೇವಲ ಅಕ್ಕಿ ಹಿಟ್ಟಿನಲ್ಲಿ ಒಂದು ಬಟ್ಟಲಿನ ರೂಪದಲ್ಲಿ ಅಥವಾ ತೊಟ್ಟಿಲಿನ ರೂಪದಲ್ಲಿ ಅಕ್ಕಿಯ ಹಿಟ್ಟನ್ನು ಮಾಡಿಟ್ಕೊಂಡು ಅದರಲ್ಲಿ ಎರಡು ನಾಗನ ಬಿಂಬಗಳನ್ನು ಮಾಡಿಕೊಳ್ಳುವಂಥದ್ದು ಒಂದು ಸ್ವಲ್ಪ ದೊಡ್ಡದಾದದ್ದು ಒಂದು ಸ್ವಲ್ಪ ಚಿಕ್ಕದಾದದ್ದು ಎರಡು ನಾಗನ ಒಂದು ರೂಪವನ್ನು ಮಾಡಿಕೊಂಡು ನಾವು ಆ ಬಟ್ಟಲಿನಲ್ಲಿ ಇಟ್ಟು ಅದಕ್ಕೆ ಕೇವಲ ಹೂವಿನಲ್ಲಿ ನಾವು ಸ್ವಲ್ಪ ಹಾಲನ್ನು ಪ್ರೋಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಕೇದಿಗೆ ಹೂವು ಅಥವಾ ತಾಳೆ ಹೂವನ್ನು ನಾಗನಿಗೆ ಬಹಳ ಅತಿ ಪ್ರಿಯವಾದದ್ದು ಅದನ್ನು ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು ಅದು ಸಿಕ್ಕಲಿಲ್ಲ ಅಂತ ಪಕ್ಷದಲ್ಲಿ ಸಂಪಿಗೆ ಹೂವನ್ನು ನಾವು ಪೂಜೆಯನ್ನು ಮಾಡಬಹುದಾಗಿದೆ ಅಥವಾ ಯಾವುದೇ ರೀತಿಯ ಸುವಾಸನೆ ಭರಿತ ಹೂವನ್ನು ಕೂಡ ನಾವು ಪೂಜೆಗೆ ಬಳಕೆ ಮಾಡಬಹುದಾಗಿದೆ ಈ ರೀತಿ ಜೊತೆಗೆ ಇದಕ್ಕೆ ನೈವೇದ್ಯಕ್ಕೆ ಕೂಡ ಕೆಲವು ನಿಗದಿಯಾದಂತಹ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು ಹಸಿಯಾದಂತಹ ಕಡಲೆ ಕಾಳು ಮತ್ತು ಈ ಚಿಗಲಿ ತೆಂಬಿಟ್ಟು ಅಂತ ಹೇಳ್ತೀವಲ್ಲ ಆ ರೀತಿಯ ಸಿಹಿ ಪದಾರ್ಥ ಮತ್ತು ಯಾವುದಾದರೂ ಕೂಡ ಸಿಹಿಯ ಉಂಡೆಗಳನ್ನು ಮಾಡುವಂಥದ್ದು ಇದನ್ನೆಲ್ಲ ಮಾಡಿ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ಭತ್ತದ ಅರಳಿನಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಈ ರೀತಿ ಮಾಡಿ ನಾಗನನ್ನ ಆರಾಧನೆಯನ್ನು ಮಾಡುವಂಥದ್ದು ಸಂಸಾರದಲ್ಲಿನ ಸುಖ ಸಂತೋಷಗಳಿಗೆ ಕಾರಣವಾಗತ್ತೆ ಮತ್ತು ಈ ನಾಗದೇವತೆಯ ಹಬ್ಬದ ದಿವಸದಲ್ಲಿ ಒಡ ಹುಟ್ಟಿದವರ ಹಬ್ಬ ಅಂತ ಹೇಳಿ ಕೂಡ ನಾವು ಕರೆಯೋದು ವಾಡಿಕೆ ಇದರ ಹಿನ್ನೆಲೆ ಎಷ್ಟು ಅದ್ಭುತವಾಗಿದೆ ಅಂದರೆ ನಾವೇನಂತ ತಿಳ್ಕೊಳ್ತೀವಿ ಅಂತಂದರೆ ಕೇವಲ ಮನೆಯಲ್ಲಿ ನಮ್ಮ ಒಡ ಹುಟ್ಟಿದವರನ್ನು ನಾವು ಇಂದಿನ ದಿವಸ ನೆನೆಸ್ಕೊಳ್ಳೋದಕ್ಕೆ ಈ ಹಬ್ಬ ಇದೆ ಅಂತ ತಿಳ್ಕೊಳ್ತೀವಿ ಅಂದರೆ ಬೆನ್ನು ಮೂಳೆಗೆ ಹಾಲನ್ನು ಪ್ರೋಕ್ಷಣೆಯನ್ನು ಮಾಡುವುದರ ಮುಖಾಂತರ ಅಣ್ಣ ತಮ್ಮಂದಿರು ಸಂತೋಷವಾಗಿ ಚೆನ್ನಾಗಿರಲಿ ಮತ್ತು ತವರು ತನ್ನ ತವರು ಬಹಳ ಸುಖಮಯವಾಗಿರಲಿ ಸಂತೋಷದಾಯಕವಾಗಿರಲಿ ಅಂತ ಹೇಳಿ ಹೆಣ್ಣು ಮಕ್ಕಳು ಅಣ್ಣ ತಮ್ಮಂದಿರನ್ನು ಮನೆಗೆ ಕರೆಸಿ ಒಂದು ರೀತಿಯ ಭೋಜ್ಯಗಳನ್ನು ಮಾಡಿ ಅವರನ್ನು ಸಂತೋಷಪಡಿಸುವಂತಹ ಹಬ್ಬವೂ ಕೂಡ ಇದಾಗಿದೆ ಆದರೆ ಇದಕ್ಕೆ ಹಿನ್ನೆಲೆ ಯಾಕಾಗಿ ಈ ಈ ರೀತಿಯ ಒಂದು ಆಚರಣೆ ಬಂದಿರಬಹುದು ಅಂತಂದರೆ ನೋಡಿ ನಾಗಗಳು ಯಾವುದೋ ಒಂದು ಜಾಗದಲ್ಲಿ ಮರಿಗಳನ್ನು ಹಾಕತ್ತೆ ನಾಗ ಬೇಕಾದಷ್ಟು ಆದಷ್ಟು ಮರಿಗಳನ್ನು ಹಾಕುತ್ತೆ ಮರಿಗಳನ್ನು ಹಾಕಿದ ಕೆಲವೇ ನಿಮಿಷಗಳಲ್ಲಿ ಈ ನಾಗನ ಮರಿಗಳೆಲ್ಲವೂ ಕೂಡ ತಮ್ಮಷ್ಟಕ್ಕೆ ತಾವೇ ಹರಿದು ಎಲ್ಲೆಲ್ಲೆಲ್ಲೆಲ್ಲೋ ಹೊಟ್ಟೋಗಿರುತ್ತವೆ ಎಲ್ಲೆಲ್ಲೋ ಹೋಗಿರುತ್ತವೆ ಎಲ್ಲೋ ಜೀವವನ್ನು ಮ ಜೀವನವನ್ನು ನಡೆಸ್ತಾ ಇರುತ್ತೆ ಆದರೆ ಈ ನಾಗರ ಪಂಚಮಿಯ ಹಬ್ಬದ ದಿವಸ ಈ ದಿವಸ ತಾವು ಎಲ್ಲಿ ತಾವು ಹುಟ್ಟಿದವೋ ಅದೇ ಜಾಗಕ್ಕೆ ಎಲ್ಲ ನಾಗಗಳು ಕೂಡ ಬಂದು ಅಲ್ಲಿ ಸೇರುತ್ವಂತೆ ಅಂದರೆ ತಮ್ಮ ಒಡ ಹುಟ್ಟಿದವರು ಯಾರ್ಯಾರು ಆ ದಿವಸ ಅಲ್ಲಿ ಜನನ ತಾಳಿದವೋ ಎಲ್ಲ ಹಾವುಗಳು ಕೂಡ ಬಂದು ತಮ್ಮ ಒಡ ಹುಟ್ಟಿದವರನ್ನು ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಮತ್ತೆ ತಮ್ಮಷ್ಟಕ್ಕೆ ತಾವು ಹರ್ಕೊಂಡು ಹೊರಟೋಗುತ್ತಂತೆ ಅಂದರೆ ನಾಗಗಳಿಗೆ ಎಷ್ಟೊಂದು ಒಡ ಹುಟ್ಟಿದವರ ಬಗ್ಗೆ ಅಭಿಮಾನ ಇದೆ ಇದು ಸಣ್ಣ ವಿಷದೆ ಜಂತು ಅಂತ ಹೇಳಿ ನಾವು ಭಾವಿಸ್ತೀವಿ ಆದರೆ ಅದಕ್ಕೂ ಕೂಡ ಎಷ್ಟೊಂದು ತಮ್ಮ ಬಾಂಧವ್ಯ ಇರುತ್ತೆ ತನ್ನ ಒಂದು ಕುಟುಂಬದವರ ಬಗ್ಗೆ ಬಾಂಧವ್ಯ ಇರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಈ ನಾಗರ ಪಂಚಮಿ ಹಬ್ಬದ ದಿವಸ ನಾಗನನ್ನು ಆರಾಧನೆಯನ್ನು ಮಾಡುವ ದಿವಸ ಅದರದ್ದೇ ಆದ ಒಂದು ಪ್ರಕ್ರಿಯೆಯನ್ನು ನಾವು ಅನುಸರಿಸ್ಕೊಂಡು ಬಂದಿದ್ದೀವಿ ಅಂದರೆ ಒಡ ಹುಟ್ಟಿದವರ ಹಬ್ಬ ಅಂತ ಹೇಳಿ ಈ ದಿವಸವನ್ನು ಕೂಡ ಆಚರಣೆಯನ್ನು ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಸಂಪ್ರದಾಯ ಬಂದಿರುವಂಥದ್ದು ಒಂದು ಹಬ್ಬದಲ್ಲಿ ಎಷ್ಟೊಂದು ವಿವರಗಳಿರುತ್ತೆ ಎಷ್ಟೊಂದು ಆಚರಣೆಗೆ ಕಾರಣಗಳಿರುತ್ತೆ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಮನಸ್ಸನ್ನು ನಿಗ್ರಹಿಸಿಕೊಂಡು ತನ್ನ ಜೀವನವನ್ನು ನಡೆಸೋದಿಕ್ಕೆ ಈ ಹಬ್ಬ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡಾಗ ನಾಗರ ಪಂಚಮಿಯ ಹಬ್ಬ ಎಷ್ಟೊಂದು ಶ್ರೇಷ್ಠವಾದ ಹಬ್ಬ ಅನ್ನೋದು ನಮಗೆ ಅರ್ಥವಾಗ್ತಕ್ಕಂಥದ್ದು ಹಾಗಾಗಿ ಹತ್ತಿರದಲ್ಲಿರುವಂತಹ ಇದೇ ಶ್ರಾವಣ ಮಾಸದ ಪಂಚಮಿ ತಿಥಿಯೆಂದು ಎಲ್ಲರೂ ಕೂಡ ನಾಗನ ಆರಾಧನೆಯನ್ನು ಮಾಡಿ ಮತ್ತು ಒಂದು ವಿಜಯ ವಿಶೇಷವಾದ ವಿಚಾರ ಅಂತ ಹೇಳಿದರೆ ಸಾಧಾರಣವಾಗಿ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯೋಚನೆ ಮಾಡುವಾಗ ರಾಹುಕೇತುಗಳಿಗೆ ಪ್ರತಿನಿಧಿಯಾಗಿ ನಾವು ಈ ನಾಗನನ್ನು ಪೂಜೆಯನ್ನು ಮಾಡುವಂಥದ್ದು ನಮ್ಮಲ್ಲಿ ಬಂದಿರುವಂತಹ ಒಂದು ಸಂಪ್ರದಾಯ ಈ ಹತ್ತಿರದ ದಿನಗಳಲ್ಲಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರ್ತಕ್ಕಂಥದ್ದು ಮೂರು ಗ್ರಹಣಗಳು ಸಂಭವಿಸಿರ್ತಕ್ಕಂಥದ್ದು ಈ ಮೂರು ಗ್ರಹಣಗಳು ಸಂಭವಿಸುವಾಗ ನಾವು ಏನನ್ನು ಗಮನಿಸಿರ್ತೀವಿ ರಾಹುಗ್ರಸ್ತ ಕೇತುಗ್ರಸ್ತ ಕೇತುಗ್ರಸ್ತ ಚಂದ್ರಗ್ರಹಣ ರಾಹುಗ್ರಸ್ತ ಸೂರ್ಯಗ್ರಹಣ ಇದನ್ನು ನಾವು ಗಮನಿಸ್ತೀವಿ ಅಂದರೆ ಯಾವುದೇ ಸೂರ್ಯ ಚಂದ್ರರಿಗೆ ಈ ರಾಹುವಾಗಲಿ ಕೇತುವಾಗಲಿ ಅಡ್ಡ ಬಂದಾಗ ಅವರದು ಅಷ್ಟೊಂದು ಶಕ್ತಿ ಚೈತನ್ಯವು ಕೂಡ ಮರೆಯಾಗಿ ಹೋಗುತ್ತೆ ಅದರಿಂದ ಭೂಮಿಯ ಮೇಲೆ ಅಲ್ಲೋಲ ಕಲ್ಲೋಲವಾಗತ್ತೆ ಅನೇಕ ರೀತಿಯ ಸಮಸ್ಯೆಗಳು ಉದ್ಭವವಾಗತ್ತೆ ಹಾಗಾದರೆ ನಾವು ಯಾರನ್ನು ಆರಾಧಿಸಬೇಕು ಯಾರು ನಮಗೆ ಅಡ್ಡ ಬರ್ತಾರೆ ಅವರಿಗೆ ಸಾರಿ ಹೇಳಬೇಕು ಇದು ಲೌಕಿಕವಾಗಿರ್ತಕ್ಕಂಥದ್ದು ಅಂದರೆ ನಮ್ಗೆ ಯಾರಾದರೂ ಕೂಡ ಹೋಗ್ಬೇಕಾದ ದಾರಿಯಲ್ಲಿ ಅಡ್ಡ ಸಿಕ್ಕಿದ್ರೆ ಅಥವಾ ಕಾಲು ತಗಲಿಸಿದ್ರೆ ಸಾರಿ ಅಂತ ಹೇಳ್ತೀವಿ ಅಂದರೆ ಕ್ಷಮಿಸಿ ಅದೇ ರೀತಿ ನಮ್ಮ ಜೀವನಕ್ಕೆ ಚೈತನ್ಯದಾಯಕವಾಗಿರ್ತಕ್ಕಂತಹ ಈ ಸೂರ್ಯಚಂದ್ರರಿಗೆ ಅಡ್ಡ ಬಂದಂತಹ ರಾಹುಕೇತುಗಳಿಗೆ ಇಡೀ ಮನುಕುಲವೇ ಒಂದು ರೀತಿ ಅವರಿಗೆ ನಮಸ್ಕಾರವನ್ನು ಮಾಡುವಂತಹ ಕಾಲ ಇದಾಗಿದೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರುವಂತಹ ಅನೇಕ ಸಮಸ್ಯೆಗಳನ್ನು ನಾವು ನಿವಾರಿಸ್ಕೊಳ್ಬೇಕಾದರೆ ಅದರಲ್ಲೂ ಕೂಡ ವಿಶೇಷವಾಗಿ ಆರೋಗ್ಯದ ವಿಚಾರದಲ್ಲಿ ನಾವು ಏನಾದರೂ ಸ್ವಲ್ಪ ನೆಮ್ಮದಿಯನ್ನು ಕಾಣಬೇಕು ಅಂತಂದರೆ ಈ ನಾಗಾರಾಧನೆ ಅತ್ಯಂತ ಪ್ರಮುಖವಾದದ್ದು ಇದು ಬಹಳ ಇತ್ತೀಚ ಈ ದಿವಸಕ್ಕೆ ಅತಿ ಬೇಕಾಗಿರ್ತಕ್ಕಂತಹ ಕಾರ್ಯವೂ ಕೂಡ ಹಾಗ ಆಗಿದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮರಿದಿರ ನಾಗನಿಗೆ ಒಂದು ಒಂದಿಷ್ಟು ಹಾಲನ್ನು ಒಂದಿಷ್ಟು ಬೆಣ್ಣೆಯನ್ನು ಒಂದಿಷ್ಟು ತುಪ್ಪವನ್ನು ನಿಮ್ಮ ಶಕ್ತಿಯಾನುಸಾರ ಏನಾಗುತ್ತೋ ಅದನ್ನು ಏನೂ ಆಗಲಿಲ್ಲಪ್ಪ ಒಂದು ಹೂವನ್ನು ಸಮರ್ಪಣೆಯನ್ನು ಮಾಡಿ ಅಷ್ಟನ್ನು ಮಾಡಿ ಅವನನ್ನು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಈ ನಿಟ್ಟಿನಲ್ಲಿ ಮುಕ್ತಿನಾಗ ಕ್ಷೇತ್ರದಲ್ಲಿ ಕೂಡ ವಿಶೇಷವಾದಂತಹ ಅಲಂಕಾರಗಳು ಉತ್ಸವಗಳು ಮತ್ತು ದಿನವಿಡೀ ಅಖಂಡವಾದಂತಹ ಕ್ಷೀರಾಭಿಷೇಕ ಎಲ್ಲವೂ ನಡೆಯುವಂತೆ ಇದೆ ಹಾಗಾಗಿ ಎಲ್ಲರೂ ಕೂಡ ಮುಕ್ತಿನಾಗ ಕ್ಷೇತ್ರಕ್ಕೆ ಭೇಟಿ ಕೊಡಿ ನಾಗನ ಒಂದು ಸಾನ್ನಿಧ್ಯ ಅಲ್ಲಿ ಇರತಕ್ಕಂತಹ ಕ್ಷೇತ್ರವಾಗಿದೆ ಈ ಮುಕ್ತಿನಾಗ ಕ್ಷೇತ್ರಕ್ಕೆ ಬಂದು ಅವರವರದ್ದೇ ಆದಂತಹ ಅನೇಕ ರೀತಿಯ ನಾವು ಅನೇಕ ಪವಾಡಗಳು ನಡೆದಿರ್ತಕ್ಕಂತಹದ್ದನ್ನು ಕಣ್ಣಾರೆ ನೋಡಿರ್ತಕ್ಕಂತಹ ಕ್ಷೇತ್ರ ಯಾವುದೋ ಕಾಲದಲ್ಲಿ ಯಾವುದೋ ಜನ್ಮದಲ್ಲಿ ನಡೆದಿರುವಂಥದ್ದಲ್ಲ ಈ ಕಾಲಕ್ಕೆ ಈ ಕ್ಷಣಕ್ಕೆ ನಡೀತಾ ಇರತಕ್ಕಂತಹ ಕ್ಷೇತ್ರ ಅಂದರೆ ಅದು ಮುಕ್ತಿನಾಗ ಕ್ಷೇತ್ರ ಹಾಗಾಗಿ ಎಲ್ಲರೂ ಕೂಡ ಮುಕ್ತಿನಾಗನನ್ನ ಆರಾಧನೆಯನ್ನು ಮಾಡಿ ಜೀವನದಲ್ಲಿ ನಮಗೆ ಬೇಕಾಗಿರ್ತಕ್ಕಂತಹ ಆರೋಗ್ಯ ಸುಖ ಸಂತೋಷ ನೆಮ್ಮದಿಯನ್ನು ಕಾಣೋದಕ್ಕೆ ಒಳ್ಳೆಯ ತಾಣವಾಗಿದೆ ಎಲ್ಲರೂ ಬನ್ನಿ ಆಕಸ್ಮಿಕವಾಗಿ ಆ ದಿವಸವೇ ಬರೋದಕ್ಕೆ ನಿಮಗೆ ಅವಕಾಶ ಆಗಲಿಲ್ಲ ಅಂದಾಗ್ಯೂ ಕೂಡ ನಿಮ್ಮ ಅನುಕೂಲದ ದಿವಸ ಅನುಕೂಲದ ದಿವಸದಲ್ಲಿ ಬಂದು ನೀವು ಅವನನ್ನು ಆರಾಧನೆಯನ್ನು ಮಾಡಿ ಎಲ್ರಿಗೂ ಕೂಡ ಸುಖ ಸಮೃದ್ಧಿ ಉಂಟಾಗಲಿ ಅಂತ ನಾವು ಪ್ರಾರ್ಥನೆಯನ್ನ ಮಾಡೋಣ ಸರ್ವೇ ಜನಾಖಿನೋಭವಂತು ಸಮಸ್ತ ಸನ್ಮಂಗಳಿ ಭವಂತು ಎಲ್ಲರಿಗೂ ಶುಭವಾಗಲಿ ನಮಸ್ತೆ ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮುಂದೆ ಬರುವ ನಮ್ಮ ಎಲ್ಲ ವೀಡಿಯೋಸ್ಗಳನ್ನ ಮೊದಲೇ ನೋಡಬಹುದು ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಲೈಕ್ ಮಾಡಿ ಫಾಲೋ ಮಾಡಿ